ಆತ್ಮ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ನಾವು ಕಳೆದ ಒಂದು ವಿಡಿಯೋದಲ್ಲಿ 10ನೇ ತರಗತಿ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ 11.7ರಲ್ಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 11.7ರಲ್ಲಿರ್ತಕ್ಕಂಥ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಣ. ಅಭ್ಯಾಸ 11.7ರಲ್ಲಿರ್ತಕ್ಕಂಥ ಎರಡನೇ ಮುಖ್ಯ ಪ್ರಶ್ನೆ, ಸರಿಯಾದ ಉತ್ತರವನ್ನು ಆರಿಸಿ, ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಮೊದಲನೇ ಪ್ರಶ್ನೆ, 2 tan 30° ಭಾಗಲೆ 1 + tan²30° ಈಸ್ ಈಕ್ವಲ್ ಟು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಆಯ್ಕೆ sin 60°, cos 60°, tan 60°, sin 30°. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, 2 tan 30° ಭಾಗಲೆ 1 + tan²30° ಈಸ್ ಈಕ್ವಲ್ ಟು 2 ಕ್ಕೆ 2. tan 30° ಬೆಲೆ 1/√3 ಆಗ್ತದೆ. 1/√3 ಬರ್ಕೊಂಡಿದ್ದೀನಿ, ಕೋಷ್ಟಕವನ್ನು ತಾವು ಗಮನಿಸ್ಬೋದು. ಭಾಗಲೆ 1 ಕ್ಕೆ 1 +tan²30° tan 30° ಬೆಲೆ 1/√3 ಆಗ್ತದೆ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಹಾಗೆ ಬರ್ಕೊಂಡಿದ್ದೀನಿ, 2 1 / 2 ಆಗ್ತದೆ. ಭಾಗಲೆ √3 ಹಾಗೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಭಾಗಲೆ 1 1 + 1 ಅಂಶದಲ್ಲಿ 1 ಇದೆ, 1/√1 ಆಗ್ತದೆ. ಈ ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತದೆ, ಉಳಿದಿರ್ತಕ್ಕಂಥದ್ದು 3 ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ. 2 / √3 2 / √3 ಹಾಗೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಭಾಗಲೆ 3 1 / 3 ನಾನು ಇಲ್ಲಿ ಲಸ ತಕ್ಕೊತಿದ್ದೀನಿ. 3 1 / 3 +1 ಕ್ಕೆ 1 ಭಾಗಲೆ 3 ನಾನು ಬರ್ಕೊಂಡಿದ್ದೀನಿ. 3 ನಾನು ಲಸ ತಕ್ಕೊಂಡಿದ್ದೀನಿ. 2 / √3 2 / √3 ಅಂಶದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ. ಭಾಗಲೆ 3 + 1 4 ಆಗ್ತದೆ. ಭಾಗಲೆ 3 ಕ್ಕೆ 3 ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಅಂಶದಲ್ಲಿ ಭಿನ್ನರಾಶಿ, ಛೇದದಲ್ಲಿ ಭಿನ್ನರಾಶಿ. ಅಂದರೆ 2 / √3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಭಾಗಾಕಾರ ಇದ್ದದ್ದು ಗುಣಾಕಾರ ಆಗ್ತದೆ, ಯಾಕಂದರೆ ಅಂಶದಲ್ಲಿದ್ದಂಥ ಬೆಲೆ ಛೇದದಲ್ಲಿ ಬರ್ತದೆ, ಛೇದದಲ್ಲಿದ್ದಂಥ ಬೆಲೆ ಅಂಶದಲ್ಲಿ ಬರ್ತದೆ. ಗುಣಾಕಾರ ವಿಲೋಮ ನೀತಿ ಪ್ರಕಾರ 4/3 ಇದೆ, ಇದೇನಾಗ್ತದೆ, ಗುಂಡ್ಲೆ 3/4 ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಅಂಶದಲ್ಲಿ 2 ಇದೆ, ಛೇದದಲ್ಲಿ 4 ಇದೆ, 2 1 / 2 2 ಭಾಗ ಆಗ್ತದೆ. ಆದ್ದರಿಂದ ಅಂಶದಲ್ಲಿ 3 ಉಳಿತದೆ, 3 ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ಇಲ್ಲಿ 2 ಉಳಿತದೆ, 2 × √3 ಅಂದರೆ 2√3 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಬೆಲೆಯ ಅಕರ್ಣಿಕಾರಕ ಅದು √3 ಆಗ್ತದೆ. ಛೇದದಲ್ಲಿರ್ತಕ್ಕಂಥ ಬೆಲೆ 2√3 ಇದೆ, ಇದರ ಅಕರ್ಣಿಕಾರಕ √3 ಆಗ್ತದೆ. ಈ √3 ನಾನು ಅಂಶಕ್ಕೂ ಗುಣಿಸ್ತಾ ಇದ್ದೀನಿ ಮತ್ತು ಛೇದಕ್ಕೂ ಗುಣಿಸ್ತಾ ಇದ್ದೀನಿ. ಆದ್ದರಿಂದ ಈಸ್ ಈಕ್ವಲ್ ಟು 3/√3 3/√3 ಗುಂಡ್ಲೆ 3 ಅಂಶಕ್ಕೆ ಗುಣಿಸ್ತಾ ಇದ್ದೀನಿ, 3 ಛೇದಕ್ಕೆ ಗುಣಿಸ್ತಾ ಇದ್ದೀನಿ. ಇದು ಅಕರ್ಣಿಕಾರಕ ಆಗ್ತದೆ. ಆದ್ದರಿಂದ ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಇರ್ತದೆ, 3 1 / 3 √3 ಆಗ್ತದೆ. ಅದೇ ರೀತಿಯಾಗಿ ಛೇದದಲ್ಲಿ 2 ಗುಂಡ್ಲೆ, ಇಲ್ಲಿ ಏನಿಲ್ಲ ಅಂದರೂ 1 ಇರ್ತದೆ, 2 1 / 2 √3 / √3 3 3 / 9 ಆಗ್ತದೆ. ಅಂಶದಲ್ಲಿ 3√3 ಹಾಗೆ ನಾನು ಬರ್ಕೊಂಡಿದ್ದೀನಿ. 2 ಕ್ಕೆ 2 √9 ವರ್ಗಮೂಲ 9 ವರ್ಗಮೂಲ 3 ಆಗ್ತದೆ. 3 ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 3√3 ಹಾಗೆ ನಾನು ಬರ್ಕೊಂಡಿದ್ದೀನಿ. 2 3 / 6 ಆಗ್ತದೆ. ಛೇದದಲ್ಲಿ 6 ನಾನು ಬರ್ಕೊಂಡಿದ್ದೀನಿ. 3 1 / 3 3 2 / 6 ಭಾಗ ಆಗ್ತದೆ. ಈಸ್ ಈಕ್ವಲ್ ಟು √3 ಅಂಶದಲ್ಲಿ ಉಳಿತದೆ, ಛೇದದಲ್ಲಿ 2 ಉಳಿತದೆ. ವಿದ್ಯಾರ್ಥಿಗಳೇ, √3/2 ಅಂದರೆ ಅದು sin 60° ಬೆಲೆ. ಆದ್ದರಿಂದ ಇಲ್ಲಿ ಎ ಆಯ್ಕೆ ಏನಿದೆ, sin 60° ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ, 1 - tan²45° ಭಾಗಲೆ 1 + tan²45° ಈಸ್ ಈಕ್ವಲ್ ಟು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಆಯ್ಕೆ tan 90°, 2 ಆಯ್ಕೆ 1, 3 ಆಯ್ಕೆ sin 45°, 4 ಆಯ್ಕೆ 0. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ವಿದ್ಯಾರ್ಥಿಗಳೇ, 1 - tan²45° ಭಾಗಲೆ 1 + tan²45°
ಈಸ್ ಈಕ್ವಲ್ ಟು ಒಂದು ಮೈನಸ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಟ್ಯಾನ್ 45 ಡಿಗ್ರಿಯ ಬೆಲೆ ಒಂದಾಗ್ತದೆ. ಕೋಷ್ಟಕವನ್ನು ತಾವು ಗಮನಿಸ್ಬೋದು, ಒಂದನ್ನು ಬರ್ಕೊಂಡಿದ್ದೀನಿ, ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ. ಬಾಗಲೇ ಒಂದು ಪ್ಲಸ್ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ. ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಅಂದರೆ ಟ್ಯಾನ್ 45 ಡಿಗ್ರಿಯ ಬೆಲೆ ಒಂದಾಗ್ತದೆ, ಸ್ಕ್ವೇರ್ ಇದೆ, ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಒಂದು ಮೈನಸ್ ಒಂದು ಮೈನಸ್ ಒಂದರ ವರ್ಗ, ಒಂದು ಒಂದಲೇ ಒಂದಾಗ್ತದೆ, ಒಂದನ್ನು ಬರ್ಕೊಂಡಿದ್ದೀನಿ. ಬಾಗಲೇ ಛೇದದಲ್ಲಿ ಒಂದು ಪ್ಲಸ್ ಒಂದು ಪ್ಲಸ್ ಒಂದರ ವರ್ಗ, ಒಂದು ಒಂದಲೇ ಒಂದಾಗ್ತದೆ, ಒಂದನ್ನು ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಒಂದು ಮೈನಸ್ ಒಂದು ಅಂದರೆ ಅದು ಸೊನ್ನೆ ಆಗ್ತದೆ. ಬಾಗಲೇ ಒಂದು ಪ್ಲಸ್ ಒಂದು ಎರಡು ಆಗ್ತದೆ. ವಿದ್ಯಾರ್ಥಿಗಳೇ ಸೊನ್ನೆ ಬಾಗಲೇ ಎರಡು ಅಂದರೆ ಅದು ಸೊನ್ನೆ ಆಗ್ತದೆ. ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಡಿ ಸರಿಯಾಗಿರ್ತಕ್ಕಂಥ ಆಯ್ಕೆ, ಅದು ಸೊನ್ನೆ ಆಯ್ಕೆ. ಆದ್ದರಿಂದ ಡಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೂರನೇ ಸಮಸ್ಯೆ, ಸೈನ್ ಎರಡು ಎ ಈಸ್ ಈಕ್ವಲ್ ಟು ಎರಡು ಸೈನ್ ಎ ಎಂಬುದು ಎನ ಯಾವ ಬೆಲೆಗೆ ಸತ್ಯವಾಗಿದೆ? ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾನೆ, ಸೊನ್ನೆ ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಮತ್ತು 60 ಡಿಗ್ರಿ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತ ನಾವು ಈಗ ನೋಡೋಣ. ವಿದ್ಯಾರ್ಥಿಗಳೇ ಸೈನ್ ಎರಡು ಎ ಈಸ್ ಈಕ್ವಲ್ ಟು ಎರಡು ಸೈನ್ ಎ. ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣದಲ್ಲಿ ನಾನು ಎದ ಬೆಲೆಯನ್ನು ನಾನು ಸೊನ್ನೆ ಡಿಗ್ರಿ ತೆಗೆದುಕೊಳ್ತಾ ಇದ್ದೀನಿ. ಆದ್ದರಿಂದ ಸೈನ್ ಎರಡಕ್ಕೆ ಎರಡು, ಎದ ಬೆಲೆಯನ್ನು ನಾನು ಸೊನ್ನೆ ಡಿಗ್ರಿ ತೆಗೆದುಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಎರಡಕ್ಕೆ ಎರಡು ಸೈನ್ ಎ. ಸೈನ್ ಎ ಅಂದರೆ ಅದು ಸೈನ್ ಸೊನ್ನೆ ಡಿಗ್ರಿ. ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಇಂಟು ಸೊನ್ನೆ ಅಂದರೆ ಎರಡು ಸೊನ್ನೆಲೆ ಸೊನ್ನೆ ಡಿಗ್ರಿ ಆಗ್ತದೆ. ಸೈನ್ ಸೊನ್ನೆ ಡಿಗ್ರಿ ಈಸ್ ಈಕ್ವಲ್ ಟು ಎರಡಕ್ಕೆ ಎರಡು ಸೈನ್ ಸೊನ್ನೆ ಡಿಗ್ರಿ ಆಗ್ತದೆ. ವಿದ್ಯಾರ್ಥಿಗಳೇ ಕೋಷ್ಟಕವನ್ನು ತಾವು ಗಮನಿಸ್ಬೋದು, ಸೈನ್ ಸೊನ್ನೆ ಡಿಗ್ರಿ ಅಂದರೆ ಅದು ಸೊನ್ನೆ ಆಗ್ತದೆ. ಈಸ್ ಈಕ್ವಲ್ ಟು ಎರಡು ಗುಂಡ್ಲೆ ಸೈನ್ ಸೊನ್ನೆ ಡಿಗ್ರಿ, ಸೊನ್ನೆ ಡಿಗ್ರಿ ಸೈನ್ ಸೊನ್ನೆ ಡಿಗ್ರಿಯ ಬೆಲೆ ಸೊನ್ನೆ ಆಗ್ತದೆ. ಎರಡು ಗುಂಡ್ಲೆ ಸೊನ್ನೆ ಅಂದರೆ ಸೊನ್ನೆ ಆಗ್ತದೆ. ಆದ್ದರಿಂದ ಇಲ್ಲಿ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ. ಆದ್ದರಿಂದ ಅದು ಯಾವಾಗ ಅಂತಂದರೆ ಎದ ಬೆಲೆಯನ್ನು ನಾವು ಸೊನ್ನೆ ಡಿಗ್ರಿ ಹಾಕಿದಾಗ ಮಾತ್ರ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ. ಆದ್ದರಿಂದ ಎದ ಬೆಲೆ ನಾವು ಸೊನ್ನೆ ಡಿಗ್ರಿ ಅಂತ ಆಯ್ಕೆ ಮಾಡಿಕೊಳ್ಳೋಣ. ಅದು ಎ ಆಪ್ಷನ್ ಇದೆ. ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ನಾಲ್ಕನೇ ಸಮಸ್ಯೆ, ಎರಡು ಟ್ಯಾನ್ 30 ಡಿಗ್ರಿ ಬಾಗಲೇ ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ ಈಸ್ ಈಕ್ವಲ್ ಟು. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಆಯ್ಕೆ ಕಾಸ್ 60 ಡಿಗ್ರಿ, ಎರಡನೇ ಆಯ್ಕೆ ಸೈನ್ 60 ಡಿಗ್ರಿ, ಮೂರನೇ ಆಯ್ಕೆ ಟ್ಯಾನ್ 60 ಡಿಗ್ರಿ, ನಾಲ್ಕನೇ ಆಯ್ಕೆ ಸೈನ್ 30 ಡಿಗ್ರಿ. ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರವಂತ ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ ಎರಡು ಟ್ಯಾನ್ 30 ಡಿಗ್ರಿ ಬಾಗಲೇ ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ. ವಿದ್ಯಾರ್ಥಿಗಳೇ ಕೋಷ್ಟಕವನ್ನು ತಾವು ಗಮನಿಸ್ಬೋದು, ಈಸ್ ಈಕ್ವಲ್ ಟು ಎರಡಕ್ಕೆ ಎರಡು, ಟ್ಯಾನ್ 30 ಡಿಗ್ರಿಯ ಬೆಲೆ ಒಂದು ಬಾಗಲೇ ರೂಟ್ 3 ಆಗ್ತದೆ. ಒಂದು ಬಾಗಲೇ ರೂಟ್ 3 ಬರ್ಕೊಂಡಿದ್ದೀನಿ. ಬಾಗಲೇ ಒಂದು ಮೈನಸ್ ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ, ಟ್ಯಾನ್ ಸ್ಕ್ವೇರ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿಯ ಬೆಲೆ ಅದು ಒಂದು ಬಾಗಲೇ ರೂಟ್ 3 ಆಗ್ತದೆ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈಸ್ ಈಕ್ವಲ್ ಟು ಹಾಗೆ ಬರ್ಕೊಂಡಿದ್ದೀನಿ, ಎರಡು ಒಂದಲೇ ಎರಡು ಆಗ್ತದೆ, ಎರಡು ಬಾಗಲೇ ರೂಟ್ 3 ಅಂಶದಲ್ಲಿ ಆಗ್ತದೆ, ಅದನ್ನು ಬರ್ಕೊಂಡಿದ್ದೀನಿ. ಒಂದು ಮೈನಸ್ ಒಂದು ಮೈನಸ್ ಒಂದು ಅಂಶದಲ್ಲಿದೆ, ಒಂದರ ವರ್ಗ ಒಂದು ಒಂದಲೇ ಒಂದಾಗ್ತದೆ. ಇಲ್ಲಿ ಛೇದದಲ್ಲಿ ರೂಟ್ 3 ಇದೆ, ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತದೆ, ಉಳಿದಿರತಕ್ಕಂಥದ್ದು 3 ಛೇದದಲ್ಲಿ ಉಳಿತದೆ, 3 ನಾನು ಬರ್ಕೊಂಡಿದ್ದೀನಿ. ಎರಡು ಬಾಗಲೇ ರೂಟ್ 3, ಎರಡು ಬಾಗಲೇ ರೂಟ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಒಂದು ಮೈನಸ್ ಇಲ್ಲಿ 3 ನಾನು ಲಸ ತಗೊಳ್ತಾ ಇದ್ದೀನಿ, ಆದ್ದರಿಂದ 3 ಅಂದಲೇ 3 ಆಗ್ತದೆ. ಮೈನಸ್ 1 ಹಾಗೆ ನಾನು ಮೈನಸ್ 1 ಬರ್ಕೊಂಡಿದ್ದೀನಿ, ಛೇದದಲ್ಲಿ 3 ಬರ್ಕೊಂಡಿದ್ದೀನಿ, 3 ಲಸ ಆಗಿದೆ. ಎರಡು ಬಾಗಲೇ ರೂಟ್ 3, ಎರಡು ಬಾಗಲೇ ರೂಟ್ 3 ಹಾಗೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಬಾಗಲೇ ಇಲ್ಲಿ 3 1 ಕಳೆದರೆ ನಮಗೆ 2 ಸಿಗ್ತದೆ, ಬಾಗಲೇ 3 3. ದಿಸ್ ಈಕ್ವಲ್ ಟು ಎರಡು ಬಾಗಲೇ ರೂಟ್ 3, ಎರಡು ಬಾಗಲೇ ರೂಟ್ 3, ಛೇದದಲ್ಲಿ ಎರಡು ಬಾಗಲೇ 3 ಇದೆ. ಇದು ಗುಣಾಕಾರದ ವಿಲೋಮ ನೀತಿ ಪ್ರಕಾರ ಭಾಗಾಕಾರ ಇದೆ, ನಾನಿಲ್ಲಿ ಗುಣಾಕಾರ ಬರ್ಕೊಳ್ತಾ ಇದ್ದೀನಿ. ಎರಡು ಬಾಗಲೇ 3 ಇದೆ, ಇದು 3 2 ಆಗ್ತದೆ. ಆದ್ದರಿಂದ ಇಲ್ಲಿ 2 2 1 ಕ್ಯಾನ್ಸಲ್ ಆಗ್ತದೆ, ಭಾಗಾಕಾರ ಆಗ್ತದೆ, ಉಳಿದಿರ್ತಕ್ಕಂಥದ್ದು ಅಂಶದಲ್ಲಿ 3 ಉಳಿತದೆ, 3 ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ರೂಟ್ 3 ಉಳಿತದೆ, ರೂಟ್ 3 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ ರೂಟ್ 3 ಇದರ ಅಕರ್ಣೀಕಾರಕ ರೂಟ್ 3 ಆಗ್ತದೆ. ಈ ಅಕರ್ಣೀಕಾರಕ ರೂಟ್ 3 ನಾನು ಅಂಶಕ್ಕೂ ಮತ್ತು ಛೇದಕ್ಕೂ ನಾನು ಗುಣಿಸ್ತಾ ಇದ್ದೀನಿ.
ಮೂರು ಬಾಗಿಲೆ ರೂಟ್ ಮೂರು, ಮೂರು ಬಾಗಿಲೆ ರೂಟ್ ಮೂರು ಹಾಗೆ ಬರ್ಕೊಂಡಿದ್ದೀನಿ. ಗುಂಡ್ಲೆ ಅಂಶಕ್ಕೂ ರೂಟ್ ಮೂರು ಅಕರ್ಣಿಕಾರಕದಿಂದ ಗುಣಿಸ್ತಾ ಇದ್ದೀನಿ, ಛೇದಕ್ಕೂ ರೂಟ್ ಮೂರು ಅಕರ್ಣಿಕಾರಕದಿಂದ ನಾನು ಗುಣಿಸ್ತಾ ಇದ್ದೀನಿ. ಇಲ್ಲಿ ಮೂರು ಗುಂಡ್ಲೆ ರೂಟ್ ಮೂರು ಅಂದರೆ ಮೂರು ರೂಟ್ ಮೂರು ಆಗ್ತದೆ. ಇಲ್ಲಿ ರೂಟ್ ಮೂರು ಗುಂಡ್ಲೆ ರೂಟ್ ಮೂರು, ಮೂರು ಮೂರಲೆ ರೂಟ್ ಒಂಬತ್ತು ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಮೂರು ರೂಟ್ ಮೂರು ಹಾಗೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ. ರೂಟ್ ಒಂಬತ್ತರ ವರ್ಗಮೂಲ ಇದು ಎಷ್ಟಾಗ್ತದೆ? ಮೂರು ಆಗ್ತದೆ. ಆದ್ದರಿಂದ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಉಳಿದಿರ್ತಕ್ಕಂಥದ್ದು ರೂಟ್ ಮೂರು ಆಗ್ತದೆ. ವಿದ್ಯಾರ್ಥಿಗಳೇ, ರೂಟ್ ಮೂರು ಅಂದರೆ ಅದು ಟ್ಯಾನ್ 60 ಡಿಗ್ರಿಯ ಬೆಲೆ. ಆದ್ದರಿಂದ ಸಿ ಆಯ್ಕೆಯನ್ನು ನಾವು ತೆಗೆದುಕೊಳ್ಳೋಣ, ಅದು ಟ್ಯಾನ್ 60 ಡಿಗ್ರಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಣ.